ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಬಗ್ಗೆ ಮೌನವನ್ನ ಮುರಿದಿದ್ದಾರೆ ಇಲ್ಲಿ ಮಾಜಿ ಸಂಸದೆ ಸುಮಲತಾ. ಸಾಕಷ್ಟು ದಿನಗಳ ಬಳಿಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಫೇಸ್ಬುಕ್ನಲ್ಲಿ ಘಟನೆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸುಮಲತಾ ಅಂಬರೀಷ್. ರೇಣುಕಾಸ್ವಾಮಿ ಕೊಲೆಗೆ ಸುಮಲತಾ ಅಂಬರೀಷ್ ಸಂತಾಪ ಸೂಚಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ರೇಣುಕಾ ಕುಟುಂಬಕ್ಕೆ ದುಃಖ ಭರಿಸುವಂತಹ ಶಕ್ತಿ ಸಿಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಇಲ್ಲಿ ಸುಮಲತಾ ಅಂಬರೀಷ್. ಯಾವತ್ತೂ ದರ್ಶನ್ ಜೊತೆಗೆ ಇರ್ತಿದ್ರು. ಸುಮಲತಾ ಅವರಿಗೆ ಸಂಬಂಧಿಸಿದಂತ ಯಾವುದೇ ಕಾರ್ಯಕ್ರಮ ಆಗಿರಲಿ ಆ ಕಾರ್ಯಕ್ರಮದಲ್ಲಿ ದರ್ಶನ್ ಕಾಣಿಸ್ಕೊಳ್ತಾ ಇದ್ರು. ಆದರೆ ಕೊಲೆ ಆರೋಪ ಬರ್ತಾ ಇದ್ದಂತೆ ದರ್ಶನ್ ಬಗ್ಗೆ ಯಾರೂ ಕೂಡ ಮಾತನಾಡಲಿಲ್ಲ. ಸುಮಲತಾ ಅಂಬರೀಷ್ ಆಗಿರ್ಬಹುದು, ಅವರ ಅಕ್ಕಪಕ್ಕದಲ್ಲಿ ಇದ್ದವರಾಗಿರ್ಬಹುದು, ಯಾರೂ ಕೂಡ ಮಾತನಾಡಲಿಲ್ಲ. ಆದರೆ ಕೊನೆಗೂ ಇವತ್ತಿಗೆ ದರ್ಶನ್ ಅವರ 14 ದಿವಸದ ನ್ಯಾಯಾಂಗ ಬಂಧನ ಮುಗಿದಿದೆ. ಅದಾದ ಬಳಿಕ ಮತ್ತೂ ಕೂಡ 14 ದಿವಸ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಈ ನಡುವೆ ಸುಮಲತಾ ಅಂಬರೀಷ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಕೊಲೆ ಪ್ರಕರಣ ನನ್ನ ಹೃದಯವನ್ನು ಛಿದ್ರಗೊಳಿಸಿದೆ. ಕೊಲೆ ಮಾಡುವ ವ್ಯಕ್ತಿತ್ವ ದರ್ಶನ್ ಅವರದ್ದಲ್ಲ. ದರ್ಶನ್ ಪ್ರಕರಣದಲ್ಲಿ ಆರೋಪಿ ಅಷ್ಟೇ, ಇನ್ನು ಯಾವ ಆರೋಪವೂ ಕೂಡ ಸಾಬೀತಾಗಿಲ್ಲ ಅಥವಾ ಶಿಕ್ಷೆ ಕೂಡ ಆಗಿಲ್ಲ. ದರ್ಶನ್ ನಿರಪರಾಧಿ ಅಂತ ಸಾಬೀತುಪಡಿಸಿ ಹೊರಬರ್ತಾನೆ. ದರ್ಶನ್ ಬಗ್ಗೆ ಪೋಸ್ಟ್ ಹಾಕಿದ್ದಾರೆ ಸಂಸದೆ ಸುಮಲತಾ ಅಂಬರೀಷ್. ಅವರ ಪೋಸ್ಟನ್ನು ಕೂಡ ಗಮನಿಸ್ತಾ ಹೋಗುವುದಾದರೆ, ಕೊಲೆ ಪ್ರಕರಣ ನನ್ನ ಹೃದಯವನ್ನು ಛಿದ್ರಗೊಳಿಸುತ್ತೆ. ಎಂಥವರ ಹೃದಯವನ್ನು ಕೂಡ ಛಿದ್ರಗೊಳಿಸುತ್ತೆ? ಅಷ್ಟರ ಮಟ್ಟಿಗೆ ಹಿಂಸೆ ನೀಡಿ ಕೊಂದ್ರ ಎನ್ನುವಂಥ ಪ್ರಶ್ನೆ ಕೂಡ ಇಲ್ಲಿರುವಂಥದ್ದು. ಆದರೆ ಈ ಕುರಿತಂತೆ ಸುಮಲತಾ ಅಂಬರೀಷ್ ಕೊನೆಗೂ ಮೌನವನ್ನು ಮುರಿದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ಕೊಲೆ ಪ್ರಕರಣ ನನ್ನ ಹೃದಯವನ್ನು ಛಿದ್ರಗೊಳಿಸಿದೆ. ಕೊಲೆ ಮಾಡುವ ವ್ಯಕ್ತಿತ್ವ ದರ್ಶನ್ ಅವರದ್ದು ಅಲ್ಲ. ಸುಮಲತಾ ಅವರು ಕೊಟ್ಟಿರುವಂಥ ಹೇಳಿಕೆ ಇದು. ಮಾಜಿ ಸಂಸದೆ ಸುಮಲತಾ, ದರ್ಶನ್ ಪ್ರಕರಣದಲ್ಲಿ ಆರೋಪಿ ಅಷ್ಟೇ, ಇನ್ನು ಯಾವುದೇ ಅಪರಾಧ ಸಾಬೀತಾಗಿಲ್ಲ ಅಥವಾ ಶಿಕ್ಷೆ ಆಗಿಲ್ಲ ಅವರಿಗೆ. ದರ್ಶನ್ ನಿರಪರಾಧಿ ಅಂತ ಸಾಬೀತುಪಡಿಸಿ ಹೊರಬರ್ತಾನೆ. ದರ್ಶನ್ ಬಗ್ಗೆ ಪೋಸ್ಟ್ ಹಾಕಿದ್ದಾರೆ ಸುಮಲತಾ ಅಂಬರೀಷ್. ಕೊನೆಗೂ ಮೌನ ಮುರಿಯುವಂಥ ಕೆಲಸ. ಎಷ್ಟೊತ್ತಿಗೂ ದರ್ಶನ್ ಜೊತೆಗೆ ಇರ್ತಾ ಇದ್ರು. ನಾನು 44 ವರ್ಷಗಳಿಂದ ನಟಿಯಾಗಿ ಕಲಾವಿದೆಯಾಗಿ ಸಾರ್ವಜನಿಕ ಜೀವನದಲ್ಲಿದ್ದೇನೆ ಮತ್ತು ಕಳೆದ 5 ವರ್ಷಗಳಿಂದ ಸಂಸದೆ ಆಗಿದ್ದೆ ಅಂತೇಳಿದರೆ ಈಗ ಅವರು ಮಾಜಿ ಸಂಸದೆ. ಅಲ್ಲದೆ ನಾನು ಕಲಾವಿದೆಯಾಗಿ, ಪತ್ನಿಯಾಗಿ ಮತ್ತು ತಾಯಿಯಾಗಿ ಅಥವಾ ಸಂಸದೆಯಾಗಿ ಮತ್ತು ಒಂದು ವ್ಯಕ್ತಿಯಾಗಿ ನನ್ನ ಜೀವನದಲ್ಲಿ ಪ್ರತಿಯೊಂದು ಜವಾಬ್ದಾರಿಗಳನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೇನೆ. ಸಮಾಜದಲ್ಲಿ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನನ್ನ ಬಳಿ ಯಾವುದೇ ಸತ್ಯ ಅಥವಾ ಮಾಹಿತಿ ಇಲ್ಲದೆ ನಾನು ಅಸಡ್ಡೆಯ ಅನಗತ್ಯ ಬೇಜವಾಬ್ದಾರಿ ಹೇಳಿಕೆಯನ್ನು ನೀಡೋಕೆ ಸಾಧ್ಯ ಇಲ್ಲ. ಮಗ ಮತ್ತು ಪತಿಯ ಹೃದಯ ವಿದ್ರಾವಕ ರೀತಿಯಲ್ಲಿ ಕಳೆದುಕೊಂಡಿರುವಂಥ ರೇಣುಕಾಸ್ವಾಮಿ ಅವರ ಹೆತ್ತವರು ಮತ್ತು ಪತ್ನಿಗೆ ನನ್ನ ಸಂತಾಪವನ್ನು ಸೂಚಿಸ್ತೇನೆ ಮತ್ತು ಈ ದುರಂತವನ್ನು ಎದುರಿಸೋಕೆ ಮತ್ತು ಆ ನೋವನ್ನು ಭರಿಸುವಂಥ ಶಕ್ತಿ ದೇವರು ನೀಡಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಈ ರೀತಿಯಾಗಿ ಸುಮಲತಾ ಅಂಬರೀಷ್ ಅವರು ಪೋಸ್ಟ್ ಮಾಡಿದ್ದಾರೆ. ನೀವು ಕೂಡ ಗಮನಿಸ್ತಾ ಇರಬಹುದು. ಹಾಗೆಯೇ ನಮ್ಮ ಕಾನೂನು ವ್ಯವಸ್ಥೆಯಿಂದ ಅವರಿಗೆ ಸಿಗಬೇಕಾದಂಥ ನ್ಯಾಯ ದೊರಕಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇನೆ. ಈ ಘಟನೆಯು ನನ್ನ ಹೃದಯವನ್ನು ಛಿದ್ರಗೊಳಿಸಿತು ಮತ್ತು ನಾನು ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗದೆ ಹಲವಾರು ದಿನಗಳವರೆಗೆ ಆಘಾತ ಮತ್ತು ನೋವಿನ ಸ್ಥಿತಿಯಲ್ಲಿದೆ. ನನ್ನ ಮೌನದ ಬಗ್ಗೆ ಕಮೆಂಟ್ ಮಾಡ್ತಾ ಇರುವಂಥ ಕೆಲವರು, ನನ್ನ ಮತ್ತು ದರ್ಶನ್ ಅವರ ಕುಟುಂಬ ಮತ್ತು ನಾವು ಸಾಕಷ್ಟು ವರ್ಷಗಳಿಂದ ಅನ್ಯೋನ್ಯವಾಗಿದ್ವಿ. ಆದರೆ ಈಗ ನಾವು ನೋವಿನ ಸ್ಥಿತಿಯಲ್ಲಿದ್ದೇವೆ. ನನ್ನ ಮೌನದ ಬಗ್ಗೆ ಕಮೆಂಟ್ ಮಾಡ್ತಾ ಇರುವ ಕೆಲವರು, ನನ್ನ ಮತ್ತು ದರ್ಶನ್ ಅವರ ಕುಟುಂಬ ಮತ್ತು ನಾವು ವರ್ಷಗಳಿಂದ ಹಂಚಿಕೊಂಡಿರುವ ಬಾಂಧವ್ಯದ ನಡುವೆ ಅಗಾಧವಾದ ಸಂಬಂಧ ಇದೆ. ಅವರು ಸ್ಟಾರ್ ಮತ್ತು ಸೂಪರ್ ಸ್ಟಾರ್ ಆಗುವ ಮೊದಲು ನಾನು ಅವರನ್ನು 25 ವರ್ಷಗಳಿಂದ ನೋಡಿದ್ದೇನೆ. ಯಾವುದೇ ಸ್ಟಾರ್ಗಳಿಗಿಂತ ಹೆಚ್ಚಾಗಿ ಅವರ ನನ್ನ ಕುಟುಂಬದ ಸದಸ್ಯ ಮತ್ತು ಯಾವಾಗಲೂ ನನಗೆ ಮಗನಂತೆ. ಹಾಗೆಯೇ ಅವರು ಅಂಬರೀಷ್ ಅವರನ್ನು ಯಾವಾಗಲೂ ಅಪ್ಪಾಜಿ ಅಂತ ಪರಿಗಣಿಸಿದ್ದಾರೆ. ಹಾಗೆ ನನಗೆ ಅವರ ತಾಯಿಯ ಗೌರವ ಮತ್ತು ಸ್ಥಾನವನ್ನು ನೀಡಿದ್ದಾರೆ, ಮಗನ ಪ್ರೀತಿಯನ್ನು ನೀಡಿದ್ದಾರೆ. ಯಾವ ತಾಯಿಯು ತನ್ನ ಮಗನನ್ನು ಈ ಪರಿಸ್ಥಿತಿಯಲ್ಲಿ ನೋಡೋದನ್ನು ಸಹಿಸೋದಿಲ್ಲ ಅಂತೇಳಿ ಸುಮಲತಾ ಅಂಬರೀಷ್ ಅವರು ಪೋಸ್ಟ್ ಮಾಡಿದ್ದಾರೆ. ಗಮನಿಸ್ತಾ ಇರಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ.
ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.